ವಿಜಯಪುರದಲ್ಲಿ ಇಂದು ಮತ್ತೆ ಬಸ್ಗಳ ಸಂಚಾರದಲ್ಲಿ ಗೊಂದಲ ಉಂಟಾಗಿದೆ. ಕೇವಲ ಹುಬ್ಬಳ್ಳಿ ಮತ್ತು ಸಿಂಕಿಗೆ ಮಾತ್ರ ಬಸ್ಗಳು ಇದ್ದು ಇನ್ನುಳಿದ ಬಸ್ಗಳು ಮಧ್ಯಾಹ್ನದ ನಂತರ ತೆರಳುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದು ಮತ್ತೆ ವಿಜಯಪುರದಲ್ಲಿ ಬಸ್ಗಳು ಯಥಾಸ್ಥಿತಿಯಲ್ಲಿ ರಸ್ತೆಗಿಳಿಯದೆ ಗೊಂದಲ ಉಂಟು ಮಾಡಿವೆ. ಬಸ್ ನಿಲ್ದಾಣದ ಬಳಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ಮಧ್ಯಾಹ್ನದ ಮೇಲೆ ಬಸ್ಗಳು ಸಂಚರಿಸುವ ಸಂಭವವಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಧರಣಿ ಮುಂದುವರೆಸಿದ ಔರಾದ್ ಘಟಕದ ಸಾರಿಗೆ ಸಿಬ್ಬಂದಿಗಳು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸುವವರೆಗೂ ನಮ್ಮ ನಿರ್ದಿಷ್ಟಾವಧಿ ಮುಷ್ಕರವನ್ನ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಬಿಡದೆ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸ್ಥಳ ಬಿಡುವುದಿಲ್ಲ ಹಾಗೂ ರಾಜ್ಯಾಧ್ಯಕ್ಷರ ನಿರ್ಣಯಕ್ಕೆ ನಾವು ಬದ್ಧರು ಎಂದು ಮುಷ್ಕರ ಮುಂದುವರೆಸಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದಿಂದ ಔರಾದ್ ತಾಲೂಕು ಒಂದು ಗಡಿ ಪ್ರದೇಶದಲ್ಲಿದ್ದು ಮಹಾರಾಷ್ಟ್ರ ತೆಲಂಗಾಣ ರಾಜ್ಯದ ಪ್ರಯಾಣಿಕರು ಸುಮಾರು ಗಂಟೆಗಳ ಕಾಲ ಪ್ರಯಾಣಕ್ಕೆ ಸಮಸ್ಯೆ ಎದುರಿಸುವಂತಾಯಿತು. ಈಗ ಏನಂದ್ರೆ ಮೂರು ದಿವಸದಿಂದ ನಾವು ಇದು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಮಾತ್ರ ಏನಂದ್ರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ರೀ. ಅದಕ್ಕಾಗಿ ಏನಂದ್ರೆ ಈಗ ಅವ್ರು ಏನು ನಿರ್ಣಯ ಮಾಡ್ತಾರೆ ಅದೇ ಲಾಸ್ಟ್ ನಮ್ಮ ನಿರ್ಣಯ ಆಗಿರುತ್ತೆ. ಮೂರು ದಿವಸ ಮಾಡತ್ತೀರಿ, ಏನು ಸರ್ಕಾರದಿಂದ ಏನು ರೆಸ್ಪಾನ್ಸ್ ಸಿಗ್ತಾರೆ? ಸರ್ಕಾರದಿಂದ ಎರಡು ದಿವಸದಿಂದ ಯಾವುದೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ನಮ್ಮ ಟ್ರೇಡ್ ಯೂನಿಯನ್ಗಳಿಗೆ ಅವ್ರು ಕರೆದು ಮಾತಾಡ್ತಾ ಇರ್ತಾರೆ, ಆದರೆ ನಮ್ಮ ಚಂದ್ರವಣ್ಣ ಅವರಿಗೆ ತಂದು ಅಲ್ಲಿ ಕರೆದು ಮಾತಾಡ್ತಾ ಇಲ್ಲ. ನಾವು ಅಲ್ಲಿವರೆಗೆ ನಮ್ಮ ಚಂದ್ರವಣ್ಣ ತಂದು ಅವ್ರ ಜೊತೆ ಮಾತುಕತೆ ಆಗಲ್ಲ, ಅಲ್ಲಿವರೆಗೆ ನಾವು ಈ ಮುಷ್ಕರ ಹಿಂದೆ ತೊಗೊಳಂಗಿಲ್ಲ ರೀ. ಈ ಮುಷ್ಕರದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಭಾಗಿಯಾಗಿದ್ದಾರ? ಇಲ್ಲ ರೀ, ನಮ್ಮ ವಿರೋಧವಾಗಿದ್ದಾರೆ ನಮ್ಮ ಮೇಲಾಧಿಕಾರಿಗಳು. ಅವರು ಹಿಂದೆ ನಮ್ಮ ವಿರೋಧವಾಗಿದ್ದರು, ಈಗ ನಮ್ಮ ವಿರೋಧವಾಗಿಯೇ ಇದ್ದಾರೆ. ಅವರು ಭಾಳಷ್ಟು ಇದು ಮಾಡ್ತಾ ಇದ್ದಾರೆ ಅಂದ್ರೂ ಈಗ ಅಧಿಕಾರಿಗಳದ್ದು ಯಾರು ಮಾತಿಗೆ ಹೋಗ್ಬಿಡದೆ ನಮ್ಮೆಲ್ಲ ಕಾರ್ಮಿಕರು ಮುಂದೆ ಬಂದು ಈ ಸಲ ಏನದ ಅಂದ್ರೆ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಏನೇನು ಬೇಡಿಕೆ ಅವ ನಿಮ್ಮದು? ನಮ್ಮ ಬೇಡಿಕೆ ಈಗ ಸದ್ಯಕ್ಕೆ ಇರೋದು ಒಂದೇ ರೀ, ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಬೇಕು. ಇದಾದ ಮೇಲೆ ಮುಂದೆ ನಮ್ಮ ಬೇಡಿಕೆಗಳು ಏನಿದೆ ಅನ್ನೋದು ಹೇಳ್ತೀರಿ. ನಮ್ಮ ಚಂದ್ರಣ್ಣನ ಅವ್ರಿಗೆ ಕರೆದು ನಮ್ಮ ಸರ್ಕಾರಿ ನೌಕರದ ಏನಾಗಿದೆ ಮತ್ತು ತಿಳಿಸಿ ಹೇಳಿದ್ಮೇಲೆ ಆಮೇಲೆ ಮುಂದೆ ಅವ್ರು ಏನು ಬೇಡಿಕೆ ಹೇಳ್ತಾರೆ ಅದೇ ನಮ್ಮ ಬೇಡಿಕೆ ಆಗಿರ್ತದೆ ರೀ. ಏನು ಹೆಸರು? ನಮ್ಮ ಹೆಸರು ಗುಂಡಪ್ಪ ಅಲ್ಲೂರಿ ಅಂತ. ಚಾಲಕಂ ನಿರ್ವಹಕ್ಕಾಗಿ ಎರಡನೇ ಘಟ್ಟದಲ್ಲಿ ಕೆಲಸ ಮಾಡ್ತೀನಿ. ಶ್ರೀ ತುಳಜಾ ಭವಾನಿ ಜ್ಯೋತಿಷ್ಯಾಲಯ ವಶೀಕರಣ ಸ್ಪೆಷಲಿಸ್ಟ್ ದೈವಜ್ಞ ಎಸ್ ಬಿ ಜೋಶಿ. ಶ್ರೀ ತುಳಜಾ ಭವಾನಿ ಉಪಾಸಕರು ನುಡಿದಂತೆ ನಡೆಯುವುದು. ಪ್ರಬಲ ಶ್ರೀ ಭದ್ರಕಾಳಿಯ ದಿವ್ಯ ಶಕ್ತಿ ಸಾಧನೆಗಳಿಂದ ಪ್ರಶಂಸೆ ಗಳಿಸಿರುವ ವಂಶ ಪಾರಂಪರಿಕ ಸರ್ವಸಿದ್ಧಿ ಜ್ಯೋತಿಷ್ಯರು ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವುದು. ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವಾಗದೆ ಅಸಾಧ್ಯವಾಗಿದ್ದರೆ ಚಿಂತಿಸಬೇಡಿ. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಆರೋಗ್ಯ, ಮನಃಶಾಂತಿಯ ಕೊರತೆ, ಅತ್ತೆ ಸೊಸೆ ಕಲಹ, ಪ್ರೀತಿ ಪ್ರೇಮ ವಿಚಾರ, ಮಾಟಾ ಮಂತ್ರ, ವಾಮಾಚಾರ, ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಶ್ರೀ ತುಳಜಾ ಭವಾನಿ ಅಮ್ಮನವರ ಮಹಾಪೂಜಾ ಶಕ್ತಿಯಿಂದ ಶೇಕಡ 100%, ಕೇವಲ 3 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ತುಳಜಾಪುರದಿಂದ ನೇರ ಪರಿಹಾರ. ಮೊಬೈಲ್ ಸಂಖ್ಯೆ 9148049211. ಇದು ಜಿ ಟಿವಿ ಕನ್ನಡದ ಕೊಡುಗೆ.